Good morning, children. Good morning, Makra. Today we will learn the writing pattern of cursive letters A, B, C, and D. Ivattu navu en madona cursive idralli A, B, C, mate D bariyodanna nodona. Okay. So for that we need to have a 4-line book. What we need to have? 4-line book. Can you see 4-line book? Okay, so in this 4-line, how to write small letter cursive letters? We will learn this. Okay, you can karithivi cursive letters. Okay, amele innond en idala idu print letter idu print letter ಇದು ಕರ್ಸಿವ್ ಲೆಟರ್ ಅಂತ ಕರಿತೀವಿ. ಓಕೆ, ಇದನ್ನು ಬರೆಯೋದಕ್ಕೆ ನಮಗೇನು ಬೇಕು? 4 ಲೈನ್ಸ್ ನೋಟ್ಬುಕ್. ಎಷ್ಟು ಲೈನ್ಸ್ದು? 4 ಲೈನ್ಸ್. 1, 2, 3 ಆ್ಯಂಡ್ 4. 4 ಲೈನ್ಸ್ ನೋಟ್ಬುಕ್ ಬೇಕು. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಸ್ಟಾರ್ಟ್. ಓಕೆ, ಸೊ ಫಸ್ಟಿಗೆ ಎ ಬರೆಯೋದನ್ನು ನೋಡೋಣ. ಫಾರ್ ದ್ಯಾಟ್ ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಸ್ಟಾರ್ಟ್ ರೈಟಿಂಗ್ ಫ್ರಮ್ ಸೆಕೆಂಡ್ 2 ಲೈನ್ಸ್. ಇಲ್ಲಿ ಮಧ್ಯೆ 2 ಲೈನಲ್ಲಿ ಬರಿಬೇಕು. ಫಸ್ಟ್ ಏನು ಮಾಡೋದು? ಒಂದು ಟೇಲ್. ಏನು ಮಾಡೋದು? ಟೇಲ್ ತಗೊಂಡು ಮೇಲೆ ಹೋಗಿ ಕಮ್ ಡೌನ್ ಕೆಳಗೆ ಬಂದು ಎರಡನ್ನು ಸೇರಿಸಿ ಬರೆಯೋದು. ಓಕೆ, ಸೊ ಎ ಸಿಸ್ ಆ. ಓಕೆ, ಆಮೇಲೆ ಇನ್ನೊಂದು ಸಲ ಬರೆಯೋಣ. ಫಸ್ಟು ಒಂದು ಟೇಲ್, ಮೇಲೆ ಹೋಗಿ ಕೆಳಗೆ ಬಂದು ಎ ಎ ಎ ಸೇಸ್ ಆ್ಯಪಲ್. ಆ್ಯಂಡ್ ದೆನ್ ವಿ ವಿಲ್ ಸಿ ಹೌ ಟು ರೈಟ್ ಬಿ. ಅದಕ್ಕೆ 3rd ಲೈನ್ ಅಂದರೆ ಸೆಕೆಂಡ್ ಬ್ಲೂ ಲೈನಿಂದ ಸಣ್ಣ ಟೇಲ್ ಗೋ ಟು ದ 1st ಲೈನ್ to the red line, come down, take a curve, B. What is this? B. Inidu B. 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 Okay. Innond sala bariyona. So, take a small tail, go to 1st red line, come down, take a small curve. ಬ. ಏನಿದು? ಬ. ಈ ರೀತಿ ನಾವು ಬರಿಬೇಕು. ಸೊ ನೀವೇನು ಪ್ರಾಕ್ಟೀಸ್ ಮಾಡ್ತೀರಿ? ಫಸ್ಟ್ ಎ ಬರೆಯೋದಕ್ಕೆ ಮಧ್ಯದಲ್ಲಿರೋ 2 ಬ್ಲೂ ಲೈನ್ಸ್ಗಳನ್ನು ಮಾತ್ರ ಯೂಸ್ ಮಾಡಬೇಕು. ಅದಕ್ಕೇನು ಮಾಡಬೇಕು? ಸ್ಟಾರ್ಟ್ ಫ್ರಾಮ್ 2nd ಲೈನ್. A, B. ಓಕೆ, ಸೊ ಮತ್ತೊಂದು ಸತಿ ಎ ಬಿ ಅ ಬ ಅ ಬ. ಇಲ್ಲಿ ಕರ್ಸಿವಲ್ಲಿ ಎಲ್ಲ ಲೆಟರ್ಸ್ಗೂ ಏನಿರುತ್ತೆ? ಟೇಲ್ ಇರುತ್ತೆ. ಇಟ್ ವಿಲ್ ಸ್ಟಾರ್ಟ್ ವಿತ್ ಅ ಟೇಲ್. ನಾವೇನು ಮಾಡ್ತೀವಿ? ಟೇಲ್ ಇಟ್ಕೊಂಡು ಅದನ್ನು ಬರೆಯೋದಕ್ಕೆ ಶುರು ಮಾಡ್ತೀವಿ. ವೈ? ಬಿಕಾಸ್ ಅದು ಒಂದನ್ನು ಒಂದು ಜೋಡಿಸಿ ಬರಿತೀವಲ್ಲ, ಅದಕ್ಕೋಸ್ಕರ. ವಿ ರೈಟ್ ಜಾಯ್ನಿಂಗ್ ಈಚ್ ಲೆಟರ್, ಸೊ ಇಟ್ ವಿಲ್ ಹ್ಯಾವ್ ದ ಟೇಲ್. ಓಕೆ, ಅ ಬ ಅ ಬ. ಈ ರೀತಿ ನೀವು ನೋಟ್ಬುಕ್ಕಲ್ಲಿ ಏನು ಮಾಡ್ತೀರಿ? 2nd ಲೈನ್ 3rd ಲೈನ್ ಅಂದರೆ ಮಧ್ಯದಲ್ಲಿ ಇರುವಂಥ 2 ಬ್ಲೂ ಲೈನ್. ಇನ್ ಬಿಟ್ವೀನ್ ದೇರ್ ಆರ್ 2 ಬ್ಲೂ ಲೈನ್ಸ್. ಇನ್ ದೀಸ್ 2 ಲೈನ್ಸ್ ಯು ಹ್ಯಾವ್ ಟು ರೈಟ್ ಆ ಆ್ಯಂಡ್ ಬ. ಆ ಬ ಎ ಬಿ ಸ್ಟಾರ್ಟಿಂಗ್ ಫ್ರಾಮ್ ಯೋರ್ ಸ್ಮಾಲ್ ಟೇಲ್ ಗೋ ಅಪ್ ಕಮ್ ಡೌನ್ ಜಾಯಿನ್ ಕಮ್ ಡೌನ್ ಗೋ ಆ ಬಿ
starting from third line, means second blue line. Take small tail, go up to first red line, come down, take a small curve, out, bup, bup. Ee thara baribeku. Eshtu page? 2 page. Okay, eshtu page alli baritiri? 2 page alli. ಇನ್ನೊಂದು ಸಲ ತೋರಿಸಿ. ಏನು ಮಾಡ್ತೀರಿ? ಸ್ಟಾರ್ಟಿಂಗ್ ಫ್ರಾಮ್ ಸೆಕೆಂಡ್ ಲೈನ್, ಮತ್ತೊಂದು ಸಲ ಈ ಸೆಕೆಂಡ್ ಮತ್ತು ಇಲ್ಲಿ ಮಧ್ಯೆ ಇರೋ ಟೂ ಬ್ಲೂ ಲೈನ್ಸ್ ಅಲ್ಲಿ ಬರಬೇಕು. ಟೇಲ್ ಕರ್ವ್ ಕಮ್ ಡೌನ್ ಜಾಯಿನ್ ಆಪ್ ಆ್ಯಂಡ್ ದೆನ್ ಸಿ ಸ್ಟಾರ್ಟ್ ಫ್ರಾಮ್ ಹಿಯರ್ ಗೋ ಕಮ್ ಡೌನ್ ಬ. ಓಕೆ, ಸೊ ಇನ್ನೊಂದು ಸಲ ತೋರಿಸ್ತೀನಿ ನೋಡ್ರಿ. ಅದೇ ರೀತಿ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಸೊ ಇದನ್ನೇನು ಮಾಡ್ತೀರಿ? ಪ್ರ್ಯಾಕ್ಟೀಸ್ ಮಾಡ್ತೀರಿ. ಯಾವ ಎಷ್ಟು ಲೈನ್ ಬುಕ್ಕಲ್ಲಿ? 4 ಲೈನ್ಸ್, ಅಂದರೆ 4 ಲೈನಿನ ಬುಕ್ಕಲ್ಲಿ. ಓಕೆ, ಸೊ ನೆಕ್ಸ್ಟ್ ವೀಕ್ ವಿ ವಿಲ್ ಲರ್ನ್ ಹೌ ಟು ರೈಟ್ ಸಿ ಆ್ಯಂಡ್ ಡಿ. ಓಕೆ, ಆ್ಯಂಡ್ ದೆನ್ ವಿ ವಿಲ್ ಲರ್ನ್ ದ ರೀಡಿಂಗ್ ವರ್ಡ್ಸ್, ಸಿ ವಿ ಸಿ ವರ್ಡ್ಸ್, ಅಂದರೆ ಕಾನ್ಸೊನೆಂಟ್ಸ್, ಓವಲ್ಸ್, ಕಾನ್ಸೊನೆಂಟ್ಸ್. ಇದನ್ನು ಓದೋದನ್ನು ಹೇಗೆ ಓದೋದು ಅಂತಲೂ ಕಲಿಯೋಣ. ಓಕೆ, ಅದಕ್ಕೊಂದು ಸಣ್ಣದೊಂದು ಇದನ್ನು ಕಲಿಸ್ತೀನಿ ಇವತ್ತು. ಹೇಗೆ ಅಂತಂದರೆ, ಜಸ್ಟ್ ಎ ಮಿನಿಟ್. ಓಕೆ, ಸೊ ಫೋನಿಕ್ ಸೌಂಡ್ ಇಟ್ಕೊಂಡು ಈ ವರ್ಡ್ಸ್ ಹೆಂಗೆ ಓದೋದು ಅಂತ ನೋಡೋಣ. ಕ ಅಂದರೆ ಸಿ, ಅ ಅಂದರೆ ಎ, ಠ ಅಂದರೆ ಟ, ಟಿ ಕ ಆ ಠ ಕ್ಯಾಟ್, ಕ ಆ ಠ ಕ್ಯಾಟ್, ಸಿ ಎ ಟಿ ಕ್ಯಾಟ್, ಕ ಆ ಕ್ಯಾಟ್. ಅದೇ ರೀತಿ ಕ್ಯಾಟ್ ಅಂದರೆ ಏನು? ಬೆಕ್ಕು. ಓಕೆ, ಅದೇ ರೀತಿ ಬ್ಯಾಟ್ ಬ ಆ ಟ ಬ ಆ ಟ ಬ್ಯಾಟ್, ಬಿ ಎ ಟಿ ಬಿ ಎ ಟಿ ಬ್ಯಾಟ್, ಕ ಆ ಟ ಕ A T cat, C A T B A T B A T B A T bat, B A T bat, K A T cat, beko bat. Okay, ಸೊ ಈ ರೀತಿ ಅಕ್ಷರಗಳನ್ನ ಓದೋದು, ಸೇರಿಸಿ ಓದಿದಾಗ ಅದಕ್ಕೆ ಏನಾಗುತ್ತೆ? ಒಂದು ಅರ್ಥ ಬರುತ್ತೆ.
ಅದನ್ನು ಒಂದೊಂದಾಗಿ ಕಲಿತಾ ಹೋಗೋಣ. ಓಕೆ, ಸೊ ಇವತ್ತೇನು ಮಾಡ್ತೀರಿ, ಫೋರ್ ಲೈನ್ಸ್ ಬುಕ್ಕಲ್ಲಿ ಎ ಬಿ ಅ ಬ ಬರೀತೀರಿ ಟೂ ಟೈಮ್ಸ್. ಓಕೆ ಚಿಲ್ಡ್ರನ್, ಟೇಕ್ ಕೇರ್.